ವಿಧಾನಸಭಾ ಚುನಾವಣೆಗೆ ಇತ್ತ ಬಿಜೆಪಿ ಕೂಡ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳತಾ ಇದೆ ಚುನಾವಣಾ ತಯಾರಿಯನ್ನ ಭರ್ಜರಿಯಾಗಿ ಮಾಡಿಕೊಳ್ಳತಾ ಇದೆ ಬಿಜೆಪಿ ಹಾಗಾಗಿ ಇವತ್ತು ರಾಜ್ಯ ಬಿಜೆಪಿಯ ಒಂದು ಸಭೆಯನ್ನ ಕೂಡ ಕರೆಯಲಾಗಿರುವಂತದ್ದು ಈ ಸಭೆಯಲ್ಲಿ ಹಲವು ಚರ್ಚೆಗಳನ್ನು ಕೂಡ ಮಾಡಲಾಗುತ್ತೆ ಇವತ್ತು ರಾಜ್ಯ ಬಿಜೆಪಿ ಚುನಾವಣಾ ಸಮಿತಿ ಸಭೆ ನಡೆಯತಾ ಇದೆ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಸಾಲು ಸಾಲು ಸಭೆಯನ್ನ ಬಿಜೆಪಿ ಕರೆದಿದೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಸಿಎಂ ಬೊಮ್ಮಾಯಿ ಸೇರಿದಂತೆ ಸಮಿತಿ ಸದಸ್ಯರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸುತ್ತೆ ಈ ಕಮಿಟಿ ಚುನಾವಣಾ ಸಮಿತಿ ಸಭೆ ಬಳಿಕ ಹೈಕಮಾಂಡ್ ಗೆ ಪಟ್ಟಿಯನ್ನ ರವಾನೆ ಮಾಡಲಾಗುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಮತ್ತೊಮ್ಮೆ ಚರ್ಚೆಯನ್ನ ಮಾಡಲಾಗುತ್ತೆ ಚರ್ಚೆ ಮಾಡಿ ಪಟ್ಟಿಯನ್ನ ಫೈನಲ್ ಮಾಡಲಿದೆ ಕಮಿಟಿ ಇನ್ನು ಕೂಡ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಈ ಸಭೆಯನ್ನ ಕೂಡ ಕರೆದಿರುವಂತದ್ದು ಸಾಲು ಸಾಲು ಸಭೆಯನ್ನ ಕರೆಯಲಾಗಿದೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಬಿಜೆಪಿ ಅಂತಿಮಗೊಳಿಸುವಂತ ಈ ಪಟ್ಟಿ ಯಾರೆಲ್ಲ ಇನ್ ಆಗ್ತಾರೆ ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂತ ಕುತೂಹಲ ಸಹಜವಾಗಿ ಇರುವಂತದ್ದು ಇವತ್ತು ಮತ್ತು ನಾಳೆ ಎರಡು ದಿನ ಸಾಲು ಸಾಲು ಸಭೆ ನಡೆಯಲಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಸಮಿತಿಯ ಸದಸ್ಯರು ಭಾಗಿಯಾಗ್ತಾರೆ ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸುತ್ತೆ ಕಮಿಟಿ ಮತ್ತೊಮ್ಮೆ ಏನು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆದ ನಂತರ ಪಟ್ಟಿಯನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ರೂಪೇಶಿಗ ಚುನಾವಣೆ ದಿನಾಂಕ ಘೋಷಣೆಯಾಗಿ ಭರ್ಜರಿ ಸಿದ್ಧತೆಯನ್ನ ಇತ್ತ ಬಿಜೆಪಿ ಕೂಡ ಮಾಡ್ಕೊಂಡಿದೆ ಆದರೆ ಇನ್ನು ಕೂಡ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿಲ್ಲ ಈ ಸಾಲು ಸಾಲು ಸಭೆ ನಂತರ ಯಾವಾಗ ಪಟ್ಟಿ ಬಿಡುಗಡೆ ಆಗಬಹುದು ಜೊತೆಗೆ ಸಾಕಷ್ಟು ಕುತೂಹಲ ಇದೆ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಅಂತ ಲೀನಶ್ರೀ ಚುನಾವಣಾ ಘೋಷಣೆಯಾಗಿದೆ ನಾಮಪತ್ರ ಸಲ್ಲಿಕೆಗೆ 13 ತಾರೀಕು ಇದೆ ಏಪ್ರಿಲ್ 13 ತಾರೀಕು ಕೊನೆ ದಿನ ಅಂತ ಹೇಳಿ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಅದರ ನಡುವೆನು ಕೂಡ ಇದೀಗ ಬಿಜೆಪಿ ಟಿಕೆಟ್ ಬಂದ್ರೆ ಇನ್ನು ಕೂಡ ಮುಂದುವರಿತಾನೆ ಇದೆ ಯಾಕಂದ್ರೆ ಇನ್ನು ಕೂಡ ಎರಡು ಸುತ್ತಿನ ಸಭೆಗಳಾಗಿದೆ ಯಾಕಂದ್ರೆ ಒಂದು ಬೂತ್ ಮಟ್ಟದಲ್ಲಿ ಒಂದು ವೋಟಿಂಗ್ ಅಭಿಯಾನ ಆಯಿತು ಅದಾದ ನಂತರ ಜಿಲ್ಲಾ ಕೋರ್ ಕಮಿಟಿ ಸಭೆ ಆಗಿದೆ ಇದೀಗ ಯಾಕಂದ್ರೆ ಇವತ್ತು ಮತ್ತೆ ನಾಳೆ ರಾಜ್ಯ ಬಿಜೆಪಿ ಚುನಾವಣಾ ಸಮಿತಿ ಸಭೆ ಆಗುತ್ತೆ ಯಾಕಂದ್ರೆ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಯಾವ್ದೆಲ್ಲ ಗ್ರೌಂಡ್ಸ್ ಗಳನ್ನ ಯಾಕಂದ್ರೆ ಮೂರ್ನಾಲ್ಕು ಹಂತದ ಮಾಹಿತಿಗಳನ್ನ ಪಡ್ಕೊಳ್ಳಲಾಗಿದೆ ಶಾಸಕರ ಮೇಲೆ ಬಂಡಾಯ ಇದೆಯಾ ಅಥವಾ ಕಾರ್ಯಕರ್ತರ ಅಭಿಲಾಷೆಗಳಿವೆ ಶಾಸಕರನ್ನ ಬದಲಾಯಿಸಿ ಕೊಡ್ಬೇಕಾ ಶಾಸಕರೇ ಕೊಟ್ಟದಾದ್ರೆ ಅವ್ರಿಗೆ ಯಾವ ಕಾರಣಗಳು ಪ್ರಸ್ತ ಆಗುತ್ತೆ ಗೆಲ್ಲುವಂತ ವಾತಾವರಣ ಇದೆಯಾ ಅನ್ನೋದು ಮತ್ತೆ ಎಬಿಸಿ ಕ್ಯಾಟಗರಿ ಮಾಡಿಕೊಂಡು ಅಲ್ಲಿ ಏರುವಂತಹ ಶಕ್ತಿಗಳು ಎಷ್ಟಿದೆ ಅನ್ನೋದನ್ನು ಕೂಡ ಪಕ್ಷ ಚಿಂತನೆಯನ್ನು ಮಾಡ್ತಾ ಇದೆ ಹೀಗಾಗಿ ಜಿಲ್ಲಾ ಕಮಿಟಿ ಇದೆ ಎಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಇದೀಗ ರಾಜ್ಯ ಕಮಿಟಿ ಮುಂದೆ ರಾಜ್ಯ ಚುನಾವಣಾ ಸಮಿತಿ ಮುಂದೆ ಇಡ್ಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ ಇವತ್ತು ಮತ್ತೆ ನಾಳೆ ಸಿಎಂ ನೇತೃತ್ವದಲ್ಲಿ ರಾಜ್ಯ ಚುನಾವಣಾ ಸಮಿತಿ ಸಭೆ ಆಗುತ್ತೆ ಆ ಸಭೆಯಲ್ಲಿ ಬಹುತೇಕವಾಗಿ ಟಿಕೆಟ್ ಹಂಚಿ ಕೊಡುತ್ತದೆ ಎಲ್ಲ ರೀತಿಯಲ್ಲಿ ನಿರ್ಧಾರಗಳು ಯಾಕಂದ್ರೆ ಜಿಲ್ಲಾ ಸಮಿತಿಯಿಂದ ಮೂರ್ನಾಲ್ಕು ಹೆಸರುಗಳು ಬಂದಿರಬಹುದು ಆದ್ರೆ ಎರಡೇ ಹೆಸರನ್ನ ಶಾಸಕರು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಶಾಸಕರ ಹೆಸರನ್ನೇ ಕಳಿಸ್ಕೊಡ್ಬೇಕು ಇಲ್ಲ ಅಂದ್ರೆ ಶಾಸಕರು ಸ್ವತಂತ್ರ ಅಭ್ಯರ್ಥಿಗಳಿದ್ದಾಗ ಸ್ವತಂತ್ರ ಅಭ್ಯರ್ಥಿಗಳು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಇಲ್ಲಾಂದ್ರೆ ಹೊಸ ಮಕ್ಕಳು ಯಾಕಂದ್ರೆ ಆಡಳಿತ ವಿರೋಧಿ ಅಲೆ ಇರೋದ್ರಿಂದ ಹೊಸ ಮಕ್ಕಳು ಹೆಚ್ಚು ಟಿಕೆಟ್ ಕೊಡ್ಬೇಕು ಅಂತ ನಿರೀಕ್ಷೆಗಳಿದೆ ಹೀಗಾಗಿ ದೊಡ್ಡ ಮಟ್ಟಕ್ಕೆ ಒಂದು ಟಿಕೆಟ್ ಹಂಚಿಕೆ ಒಂದು ಅಲ್ಲಿ ಡ್ರಾಸ್ಟಿಕ್ ಚೇಂಜ್ ಮಾಡ್ಲಿಕ್ಕೆ ಬಿಜೆಪಿ ನಿರ್ಧಾರವನ್ನು ಮಾಡ್ಕೊಡ್ತಾ ಇದೆ ಹೀಗಾಗಿ ಕೇಂದ್ರ ಚುನಾವಣಾ ಸಮಿತಿಗೆ ಇವತ್ತು ಮತ್ತೆ ನಾಳೆ ಮೀಟಿಂಗ್ ಅನ್ನು ಮಾಡಿ ಒಂದಿಷ್ಟು ಹೆಸರನ್ನ ಕಳಿಸ್ಕೊಡ್ಲಿಕ್ಕೆ ತೀರ್ಮಾನ ಮಾಡಲಾಗುತ್ತೆ ಲೀನಶ್ರೀ ಥ್ಯಾಂಕ್ ಯು ರೂಪೇಶ್